Hi friends, namaste. Welcome back to my channel. Bani ivata ivattondu andre crispy agiruvanta kebab anna maadi torustaa ideni. Vegetable, pure vegetable idu. Soya kebab ante hele. Neevu nodirabodu baji sambar athava ನೋಡಿರ್ಬೋದು ನೀವು ಮಾಡಿದ್ದು ಗೋಬಿ ಮಾಡಿರೋದು ನೋಡಿರ್ಬೋದು ಇವತ್ತು ಕಬಾಬನ್ನು ಅಂದರೆ ಸೋಯಾ ಕಬಾಬನ್ನು ಮಾಡ್ತಾ ಇರ್ತೀನಿ ಬನ್ನಿ ನೋಡಿ ಮೊದಲಿಗೆ ಒಂದು ಬಾಂಡ್ಲಿ ಟೈಪ್ ತೊಗೊಳ್ಳಿ ಇಲ್ಲಿ ಬೋಗನೆ ಅಥವಾ ಬಾಂಡ್ಲಿ ದಬ್ರಿ ಟೈಪ್ ತೊಗೊಳ್ಳಿ ನಿಮಗೆ ಯಾವುದು ಅನುಕೂಲ ಇದೆ ಅದನ್ನು ತೊಗೊಳ್ಳಿ ನೋಡಿ ಸೋಯಾನ ಬಿಸಿನೀರಲ್ಲಿ ನೆನೆ ಹಾಕಿದರೆ 10-15 ನಿಮಿಷ ನೆನೆ ಹಾಕ್ಬೋದು ನೀವು ತಣ್ಣೀರಲ್ಲಿ ನೆನೆ ಹಾಕ್ತೀನಿ ಅಂತಂದರೆ ಅರ್ಧ ಗಂಟೆ ನೆನೆ ಹಾಕಬೇಕಾಗುತ್ತೆ ನೀರಲ್ಲಿ ನೆನೆಸಿಟ್ಟಿದ್ದೀನಿ ನಾನು ನೋಡಿ ಇವಾಗ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸನ್ನು ನೋಡ್ಕೊಳ್ಳೋಣ ಬನ್ನಿ ಇಲ್ಲಿ ನೋಡಿ 1 ಕಪ್ಪು ಕಾರ್ನ್ಫ್ಲೋರ್ನ ಹಾಕ್ತಾಯಿದ್ದೀನಿ 1 ಕಪ್ಪು ಮೈದಾ ಮತ್ತು ಇದಕ್ಕೆ ಬೇಕಾಗಿರೋ ಸ್ಪೈಸಿ ಐಟಮ್ಸ್ ಇಲ್ಲಿ ನೋಡಿ ಅರ್ಶಿನ ಪುಡಿ ಒಂದು ಚಿಟಿಕೆ ಗರಂ ಮಸಾಲ ಧನಿಯ ಪೌಡರ್ ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೋಯಾ ಸ್ವಲ್ಪ ಸಾಲ್ಟ್ ಇರುತ್ತೆ ನೋಡಿಕೊಂಡು ಎಷ್ಟು ಒಂದು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಎಷ್ಟು ಬೇಕಾಗುತ್ತೆ ಅಷ್ಟು ಮತ್ತು ಇದಕ್ಕೆ ರೆಡ್ ಚಿಲ್ಲಿ ಪೌಡರ್ ನೋಡಿ ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನಾ 1/2 ಸ್ಪೂನ್ ಹಾಕಿದ್ದೀನಿ ನೋಡಿ ಇವಾಗ ಇದಕ್ಕೆ ಮತ್ತೊಂದು ಇಂಗ್ರೀಡಿಯೆಂಟ್ಸ್ ಅಂತಂದರೆ ಅಲ ಪೇಸ್ಟ್ 1-2 ಸ್ಪೂನ್ ಅಲ ಪೇಸ್ಟ್ ಹಾಕ್ಕೊಳ್ಳಿ ನೋಡಿ ನಿಮಗೆ ಅಳತೆ ಗೊತ್ತಾದರೆ ಕೈಲಿ ಹಾಕ್ಕೋಬೋದು ಇಲ್ಲಾಂದರೆ ಸ್ಪೂನ್ ತೊಗೊಂಡು ಹಾಕ್ಕೊಳ್ಳಿ ನಾನು ಕೈಲಿ ಹಾಕ್ತಾ ಇದ್ದೀನಿ ನೋಡಿ 1 ನೀವು ವೆನೆಗರ್ ಇದ್ದರೆ ವೆನೆಗರ್ ಹಾಕ್ಕೊಳ್ಳಿ ಇಲ್ಲಪ್ಪ ಅಂತಂದರೆ ಲಿಂಬೆಹಣ್ಣು ಹಾಕ್ಕೋಬೋದು ಹುಳಿಗೆ ಬೇಕಾಗುತ್ತೆ ಸೋಯಾ ಸಾಸ್ ಮತ್ತು ವೆನೆಗರ್ ಬೇಕಾಗುತ್ತೆ ಆಪ್ಷನಲ್ ಅದು ಬೇಕಾದರೆ ಹಾಕ್ಕೋಬೋದು ಇಲ್ಲಾಂದರೆ ಇಲ್ಲ ನಾನು ಇಲ್ಲಿ ಲಿಂಬೆ ರಸ ಹಾಕ್ತಾಯಿದ್ದೀನಿ 1 ಸ್ಪೂನು ನೋಡಿ ಯಾಕಪ್ಪ ಅಂದರೆ ಆದಷ್ಟು ನ್ಯಾಚುರಲ್ ಮಾಡಬೇಕನ್ನೋ ಉದ್ದೇಶ ನಂದು ಅದಕ್ಕೋಸ್ಕರ ಲಿಂಬೆಹಣ್ಣಿನ ರಸ ಹಾಕಿದ್ದೀನಿ ನಿಮಗೆ ಯಾವುದು ಅನುಕೂಲ ಆಗುತ್ತೆ ಅದನ್ನು ಹಾಕಿ ಇವಾಗ ಇದನ್ನು ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮತ್ತು 1 ಆಪ್ಷನಲ್ ಇದು ಫುಡ್ ಕಲರ್ ನಿಮ್ಗೆ ಬೇಕಂದರೆ ಹಾಕ್ಕೋಬೋದು ಬೇಡಂದರೆ ಇಲ್ಲ ಫುಡ್ ಕಲರ್ ಇದನ್ನು ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ನೋಡಿ ಬೆಳ್ಳುಳ್ಳಿ ಅಲ್ಲ ಪೇಸ್ಟ್ ಮತ್ತು ಅದನ್ನು ಕಂಪ್ಲೀಟಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಅದು ಹಿಟ್ಟಿನ ಜೊತೆ ಅಂದರೆ ನಾವೇನು ಒಣ ಹಿಟ್ಟು ಹಾಕಿದ್ದೀವಲ್ಲ ಅದ್ರ ಜೊತೆ ಎಲ್ಲ ಕಂಪ್ಲೀಟಾಗಿ ಮಿಕ್ಸ್ ಆಗಬೇಕು ನೋಡಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ವೀಡಿಯೋ ಲೆಂತಿ ಆಗುತ್ತೆ ಬಟ್ ಕಂಪ್ಲೀಟಾಗಿ ನೋಡಿ ಸ್ಕಿಪ್ ಮಾಡಬೇಡಿ ಯಾಕಂತಂದರೆ ಒಂದು ಸ್ವಲ್ಪ ಒಂದು ಇಂಗ್ರೀಡಿಯೆಂಟ್ಸ್ಗೆ ಹಾಕೋದು ಗೊತ್ತಾಗಲಿಲ್ಲ ಅಂತಂದರೆ ಟೇಸ್ಟ್ ಚೆನ್ನಾಗಿ ಬರೋಲ್ಲ ಮತ್ತು ನಾವು ಅಂದ್ಕೊಂಡಿದ್ದ ರೀತಿ ಬರೋಲ್ಲ ಯಾವುದೇ ಅಡುಗೆ ಆಯಿತು ಮತ್ತು ಯಾವುದೇ ಒಂದು ಟಿಪ್ಸ್ ಆಯಿತು ಅದಕ್ಕೋಸ್ಕರ ನೋಡಿ ಈಗ ಮಿಕ್ಸ್ ಆಯಿತು ಸ್ವಲ್ಪ ನೀರು ಹಾಕಿ ಅದನ್ನು ಕಲಿಸ್ಕೊಳ್ಬೇಕು ಜಾಸ್ತಿ ನೀರು ಹಾಕಬಾರ್ದು ಯಾಕಪ್ಪ ಅಂತಂದರೆ ಅದರಲ್ಲಿ ಕಾರ್ನ್ಫ್ಲೋರ್ ಇರೋದ್ರಿಂದ ನೀರು ಜಾಸ್ತಿ ಹಿಡಿಯಲ್ಲ ಅದಕ್ಕೋಸ್ಕರ ಸ್ವಲ್ಪನ ಹಾಕಿ ಮಿಕ್ಸ್ ಮಾಡಬೇಕು ನೋಡಿ ನಾನು ಎಷ್ಟು ಬೇಕಾಗುತ್ತೆ ಅಷ್ಟೇ ಹಾಕಿ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಅದು ಸೋಯಾ ಸಾಸನ್ನು ನೀವು ನೆನೆಸಿದಾದ ಮೇಲೆ ಕಂಪ್ಲೀಟಾಗಿ ಹಿಂಡಿ ತೆಗೆದಿಟ್ಕೋಬೇಕು
ಸ್ವಲ್ಪ ನೀರಿನ ಕಂಟೆಂಟ್ ಇರುತ್ತೆ ಅದರಲ್ಲಿನೂ ಕೂಡ, ಬಟ್ ಏನಪ್ಪ ಅಂತಂದರೆ ಹಿಂಡಬೇಕು ಅವನ್ನ. ನೀರಿನಲ್ಲಿ ನೆನೆಸಿದಾದಮೇಲೆ ಬಸ್ಸದಷ್ಟೇ ಇಡಬಾರ್ದು, ಕೈಲೇ ಹಿಚಿಕ್ಕಿ ಹಿಂಡಬೇಕು, ಹಿಂಡಿ ತೆಗೆದಿಡಬೇಕು. ಅದಾದಮೇಲೆ ನಾವು ಹಿಟ್ಟೆಲ್ಲ ಕಲಿಸಿದಾದಮೇಲೆ ಅದ್ರ ಜೊತೆ ಅದನ್ನು ಮಿಕ್ಸ್ ಮಾಡಬೇಕು. ಆಲ್ರೆಡಿ ವಾಟರ್ ಕಂಟೆಂಟ್ ಇರುತ್ತೆ ಸೋಯಾದಲ್ಲಿ ನೆನೆಸಿದ ಕಾರಣ. ಅದಕ್ಕೋಸ್ಕರ ಇದನ್ನು ಏನು ಮಾಡಬೇಕಪ್ಪ ಅಂದರೆ ಸ್ವಲ್ಪ ನಾವೀಗ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು. ಇದನ್ನು ಕಲಿಸ್ಕೊಂಡು ನೋಡಿ, ನೀರು ಜಾಸ್ತಿ ಹಾಕಬಾರ್ದು ಅನ್ನೋ ಉದ್ದೇಶ ಇದಕ್ಕೆ. ಅದಕ್ಕೋಸ್ಕರ ನೋಡಿ ಈಗ ರೆಡಿ ಆಯಿತು. ಇದಕ್ಕೆ ಸೋಯಾನ ನಾವೇನು ನೆನೆಸಿಟ್ಟಿರ್ತೇವಲ್ವ ಅದನ್ನು ನಾವು ಮಿಕ್ಸ್ ಮಾಡಬೇಕು. ನೋಡಿ ಇವಾಗ ಇದನ್ನು ಕಂಪ್ಲೀಟಾಗಿ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ತೀನಿ. ನೋಡ್ತಾ ಇರ್ಬೋದು ಹೇಗೆ ಹೂವು ಅಳ್ದಂಗಳಿದೆ. ಇದೊಂದು ಪ್ರೋಟೀನ್ ಭರಿತ ಫುಡ್ ಅಂತ ಹೇಳ್ಬೋದು. ಮಕ್ಕಳಿಗೆ ಎಲ್ಲ ಆಡಲಿಕ್ಕೆ, ಆಟ ಆಡ್ಕೊತ ತಿನ್ನಲಿಕ್ಕೆ ಭಾಳ ಅನುಕೂಲ ಆಗುತ್ತೆ. ಕೊಡ್ಬೋದು ನೀವು. ಹೇಗಪ್ಪ ಅಂತಂದರೆ ಇವಾಗ ಹಂಗೆ ಕೊಟ್ಟರೆ ತಿನ್ನಲ್ಲ, ಪಲ್ಯ ಮಾಡಿದ್ರೆ ತಿನ್ನಲ್ಲ, ಬಜ್ಜಿ ಮಾಡಿದ್ರೆ ತಿನ್ನಲ್ಲ. ಬಟ್ ಅದೇ ಈ ಥರ ಮಾಡಿ ನಾವು ಕ್ರಿಸ್ಪಿಯಾಗಿ ಮಾಡಿ ಕೊಟ್ಟರೆ ಆಡ್ತಾ ಆಡ್ತಾ ತಿಂತಾರೆ. ಅದಕ್ಕೋಸ್ಕರ ನಾನು ಮಾಡ್ತಾ ಇರೋದು. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಹೆವಿ ಪ್ರೋಟೀನ್ ಇರೋದ್ರಿಂದ ಸೋಯಾಬೀನ್ದಲ್ಲಿ ಇದು ಪ್ಯೂರ್ ವೆಜಿಟೇಬಲ್ ಆಗಿರುತ್ತೆ, ಪ್ರತಿಯೊಬ್ಬರು ತಿನ್ಬೋದು. ಇವಾಗ ರೈಸ್ ಅಷ್ಟೇ ನಾವು ತಿನ್ನೋದ್ರಿಂದ ಅದರಲ್ಲಿ ಪ್ರೋಟೀನ್ ಅಂಶ ಸಿಗೋದಿಲ್ಲ, ಕಡಿಮೆ ಸಿಗುತ್ತೆ. ಇವಾಗ ನೋಡಿ ಕಲಸಿದಾದ್ಮೇಲೆ 10-15 ನಿಮಿಷ ರೆಸ್ಟ್ ಮಾಡೋಕ್ಕೆ ಇಡಬೇಕು ಇದನ್ನು, ಅಂದರೆ ಉಪ್ಪು ಖಾರ ಎಲ್ಲ ಇಮ್ಮರ್ಕೊಳ್ಳೋಕ್ಕೆ. ಇಲ್ಲಿ ನೋಡಿ ಬಾಂಡ್ಲಿ ಇಟ್ಟಿದ್ದೀನಿ. ಇವಾಗ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಕಾಸ್ಕೋಬೇಕು ನೋಡಿ. ಎಣ್ಣೆ ಕಾಯಬೇಕಿದು. ಇವಾಗ ನೋಡಿ ನೆನೆ ಹಾಕಿಟ್ಟಿದ್ದು ಸೋಯಾ ನೋಡೋಣ. ನೋಡಿ ನಾನು 15 ನಿಮಿಷ ಇಟ್ಟಿದ್ದೆ. ನೋಡಿ ಹೇಗಾಗಿದೆ, ಕಂಪ್ಲೀಟಾಗಿ ಎಲ್ಲ ಕೋಟಿಂಗ್ ಕರೆಕ್ಟಾಗಿ ಮಿಕ್ಸ್ ಆಗಿದೆ. ನೋಡ್ಬೋದು ನೀವು ಸೋಯಾಗೆ. ಇವಾಗ ಒಂದೊಂದೇ ನಾವು ಎಣ್ಣೆಯಲ್ಲಿ ಬಿಡಬೇಕು. ತುಂಬ ಚೆನ್ನಾಗಿದೆ ನೋಡಿ, ಎಣ್ಣೆ ಕಾದಿದೆ. ಈಗ ಒಂದೊಂದಾಗಿ ಬಿಡ್ತಾ ಇದ್ದೀನಿ. ಸೇಮ್ ನಮಗೆ ಚಿಕನ್ ಕಬಾಬ್ ಟೈಪೇ ಕೊಡುತ್ತೆ ಫೀಲಿಂಗು, ಟೇಸ್ಟು ಅದೇ ರೀತಿ ಕೊಡುತ್ತೆ. ಚೆನ್ನಾಗಿ ನಾವು ಇಂಗ್ರೀಡಿಯೆಂಟ್ಸ್ ಹಾಕಿ ಮಿಕ್ಸ್ ಮಾಡಿ ನೆನೆ ಹಾಕಿ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡ್ತಾ ಇರ್ಬೋದು ಇಲ್ಲಿ ಯಾವ ರೀತಿ ಆಗಿದೆ ಅಂತ. ಒಲೆ ಉರಿನ ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಕೊಳ್ಳಿ. ಯಾಕಪ್ಪ ಅಂದರೆ ಜಾಸ್ತಿ ಇಟ್ಟರೆ ಏನಾಗುತ್ತೆ ಅಂತಂದರೆ ನಾವು ಮೊದಲು ಹಾಕಿದ್ವೆಲ್ಲ ಏನಾಗುತ್ತೆ, ಸೀದಿ ಹೋಗ್ಬಿಡುತ್ತೆ. ನೋಡಿ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟುಕೊಂಡು ಒಂದೊಂದೇ ಉದುರಾಗಿ ಹಾಕಿ ಒಂದು 5 ಸೆಕೆಂಡ್ ಬಿಟ್ಟು ಮಿಕ್ಸ್ ಮಾಡಬೇಕು. ನೋಡಿ ಮಿಕ್ಸ್ ಮಾಡಬೇಕು. ಅದು ಎಣ್ಣೆಯೆಲ್ಲ ಮಿಕ್ಸ್ ಆದಮೇಲೆ ಅದು ಚೆನ್ನಾಗಿ ಫ್ರೈ ಆಗುತ್ತೆ ಎಣ್ಣೆಯಲ್ಲಿ. ನೋಡಿ ನೋಡ್ತಾ ಇರ್ಬೋದು ಫ್ರೈ ಆಗ್ತಾ ಇದೆ. ನೋಡಿ ಈಗ ಫ್ರೈ ಆಗಿದೆ. ಲಾಸ್ಟಿಗೆ ಏನು ಮಾಡಬೇಕಂದ್ರೆ ಒಂದೆರಡು ಕರಿಬೇವಿನ ಎಸಳನ್ನು, ಅಂದರೆ ಎರಡು ಎಲೆಯನ್ನು, ಅಂದರೆ ಎರಡು ಎಸಳನ್ನು ಎಣ್ಣೆಯಲ್ಲಿ ಹಾಕಬೇಕು. ಅದು ಯಾವ ರೀತಿ ಅಂತಂದರೆ ನಾವೀಗ ಸೇವೆ ಏನು ಮಾಡ್ತೇವೆ, ಕಾರ್ದಾನಿ ಏನು ಮಾಡ್ತೇವೆ ಆ ಥರ ಫೀಲಿಂಗ್ ಕೊಡುತ್ತೆ. ಲಾಸ್ಟಲ್ಲಿ ಎಣ್ಣೆಯಲ್ಲಿ ಕರೆದು ತೆಗೆದುಬಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡ್ತಾ ಇರ್ಬೋದು ನೀವು ಕಲರ್ ಆಯಿತು, ಹೊಳೆ ಕೋಟಿಂಗ್ ಆಯಿತು, ತುಂಬ ಚೆನ್ನಾಗಿದೆ. ಹೊಳೆ ಎಣ್ಣೆಯಲ್ಲಿ ಬಿಟ್ಕೊಳ್ಳೋದಲ್ಲ, ಅದು ಕ್ಲಾನ್ ಫೋರ್ ಇರೋದ್ರಿಂದ ಚೆನ್ನಾಗಿ ಸೋಯಾಕ್ಕೆ
ಕೋಟಿಂಗ್ ಆಗಿರುತ್ತೆ. ಇನ್ನೊಂದು ಏನಪ್ಪ ಅಂದರೆ ಬಜಿ ಹಿಟ್ಟಿನ ಟೈಪು, ಇವಾಗ ನಾವು ಯಾವುದೇ ಈಗ ಚಕ್ಲಿ ಕರೀಲಿ ಏನೋ ಕರೀಲಿ ಎಣ್ಣೆಲಿ ಬಿಟ್ಕೊಳುತ್ತಲ್ಲ ಆ ಥರ ಬಿಟ್ಕೊಳ್ಳೋದಿಲ್ಲ, ತುಂಬ ಚೆನ್ನಾಗಿ ನೀಟಾಗಿ ಬರುತ್ತೆ. ನೋಡ್ತಾ ಇರ್ಬೋದು ಆಯಿಲ್ ಎಷ್ಟು ಕ್ಲಿಯರ್ ಆಗಿದೆ ಅಂತ. ನಾನು ರೈಸ್ ಬ್ರಾನ್ ಆಯಿಲೇ ಯೂಸ್ ಮಾಡೋದು ಪ್ರತಿಯೊಂದಕ್ಕೂ, ತುಂಬ ಚೆನ್ನಾಗಿ ಈ ಫ್ರೈ ಎಣ್ಣೆಯಲ್ಲಿ ಫ್ರೈ ಮಾಡೋಕ್ಕೆ ಅಂತೂ ತುಂಬ ಚೆನ್ನಾಗಿ ಫುಡ್ಡು ಇದಾಗುತ್ತೆ, ಹೊಳೆ ಆಯಿಲಿ ಕಂಟೆಂಟ್ ಉಳಿಯಲ್ಲ ಫುಡ್ನಲ್ಲಿ. ನೋಡ್ತಾ ಇರ್ಬೋದು ನೀವಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಕ್ರಿಸ್ಪಿಯಾಗಿ ಬಂದಿದೆ. ಸೆಕೆಂಡ್ ರೌಂಡ್ ಹಾಕ್ತಾ ಇದ್ದೀನಿ ನೋಡಿ, ಒಂದೊಂದೇ ಒಂದೊಂದೇ ಹಾಕಬೇಕು ಬಿಡಿ ಬಿಡಿಯಾಗಿ. ಇಲ್ಲಾಂದರೆ ನಾವು ಪೂರ್ತಿ ಹಾಕಿದ್ರೆ ಏನಾಗುತ್ತೆ ಅಂದರೆ ಚೆನ್ನಾಗಿ ಬೆಂದಿರುವುದಿಲ್ಲ, ಇನ್ನೊಂದು ಹಿಟ್ಟು ಹಿಟ್ಟು ಟೈಪು ಹಾಗೆ ಉಳಿಯುತ್ತೆ. ಜಾಸ್ತಿ ಇದು ಮಾಡಿದರೆ ಜಾಸ್ತಿ ಕ್ರಿಸ್ಪಿ ಆಗುತ್ತೆ, ಚಿಕ್ಕ ಮಕ್ಕಳಿಗೆ ತಿನ್ನೋಕ್ಕೆ ಅನುಕೂಲ ಆಗೋದಿಲ್ಲ. ಅದಕ್ಕೋಸ್ಕರ ಮೀಡಿಯಮ್ ಇದರ ಫ್ಲೇಮ್ದಲ್ಲಿ ಇಟ್ಕೊಂಡು ನೀಟಾಗಿ ಫ್ರೈ ಮಾಡಬೇಕು ನೋಡಿ, ಬಿಡಿ ಬಿಡಿಯಾಗಿ ಒಂದೊಂದೇ ಒಂದೊಂದೇ ಹಾಕ್ತಾಯಿದ್ದೀನಿ ನೋಡಿ. ಸೆಕೆಂಡ್ ರೌಂಡು ತೆಗೆದಾಯಿತು, ಎಷ್ಟು ನೀಟಾಗಿ ಬಂದಿದೆ ಅಂತ ನೋಡಿ. ಎಂಡಿಗೆ ಇಷ್ಟು ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ಹೊಸಬ್ರು ಏನಾದರೂ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.